ಕೂಡಿಕೊಂಡು ಬಂದಾಗ ಬಹಳ ಖುಷಿ ಆಗ್ತದೆ. ನಾವು ಇದನ್ನು 100 ಬಾರಿ ಎಲ್ಲ ಕಡೆ ಉಚ್ಚಾರ ಮಾಡಿದ್ದೆವು. ಇಷ್ಟು ಜನ ಸೇರ್ತಾರೆ, ಹೀಗಿರ್ತದೆ, ಹಾಗಿರ್ತದೆ ಎಂಬ ಅದೆಲ್ಲವೂ 100ಕ್ಕೆ 100 ಅದು ಫಲಪ್ರದ ಆಗುವಾಗ ಮಾಮೂಲಾಗಿ ಅದು ಖುಷಿ ಆಗಿ ಆಗ್ತದೆ. ಎಲ್ಲವೂ ನಾವು ಹೇಳಿದ ಹಾಗೆ ಆಗಿದೆ, ಅದು ಬಹಳ ಸಂತೋಷ. ಅದು ಇನ್ನೂ ನಾವು ನಿರ್ಧಾರ ಮಾಡಬೇಕಾಗಿದೆ. ಅಂದರೆ ಈ ನುಡಿಸಿರಿ ವಿರಾಸ ಹೇಗೆ ಮಾಡಿ ಅದರ ಪರಿಕಲ್ಪನೆ ಏನು, ಹೇಗೆ ನಾವು ಹೋಗಬೇಕು ಅಂತ ಒಟ್ಟಿಗೆ ಬೇರೆ ಬೇರೆ ಅಂತ ಬೇರೆ 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 ಈಗ ಒಟ್ಟಿನಲ್ಲಿ ಈ ಇಡೀ ಸಮ್ಮೇಳನದ ವಿಶೇಷತೆಗಳನ್ನು ಬ್ರೀಫ್ ಆಗಿ ಹೇಳೋದಾದ್ರೆ ನಿಮ್ಮ ಮಾತಿನಲ್ಲಿ ಒಂದು ಭಾಷೆ ಸಾಹಿತ್ಯದ ಜೊತೆ ಕೃಷಿಯನ್ನು ಜಾನಪದವನ್ನು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಹಿಡ್ಕೊಂಡು 4 ಸಮಾನಾಂತರ ವೇದಿಕೆಗಳಲ್ಲಿ ಮಾಡಿದಂಥದ್ದು ಇದು ಬಹಳ ಸಂತೋಷ. ಅದು ಅರ್ಥಪೂರ್ಣವಾಗಿ ಮೂಡಿ ಬಂತು, ಅದು ಬಹಳ ಸಂತೋಷ. ಇನ್ನು ಮುಂದೆ ಈ ಎಲ್ಲ 3 ವಿಭಾಗಗಳು ಕೂಡ ಈ ಕಾಲಕ್ಕೆ ಸರಿಯಾಗಿ ಅದು ಸ್ಪಂದಿಸಿಕೊಂಡು ಹೋಗಬೇಕಾಗಿದೆ. ಒಂದು ಎರಡನೇದು ಈ ವಿಚಾರವನ್ನು ನಮ್ಮ ವಿದ್ಯಾರ್ಥಿಗಳ ಮುಂದೆ ಕೊಂಡೋಗಬೇಕಾಗಿದೆ. ಈಗ ಪರಿಕಲ್ಪನೆಯಲ್ಲಿ ಅಂದು ಮುಗಿದು ಹೋಗಿದೆ, ಇಂದು ಈಗ ನಡೀತಾ ಇದೆ, ಇನ್ನು ಬಹಳ ಪ್ರಾಮುಖ್ಯ ಮುಂದೆ ಫ್ಯೂಚರ್ ಇರುವುದೇ ಮುಂದಿನಲ್ಲಿ. ಈ ಮುಂದನ್ನು ಯಾವ ರೀತಿ ಎಂಬುದನ್ನು ನಾವು ನೋಡಬೇಕು. ಇದು ಬಹಳ ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂಬ ಆಶೆ. ನಿನ್ನೆ ಕನ್ನಡ ಭವನ ಪ್ರಸ್ತಾಪ ಮಾಡಿದ್ವಿ, ಅದ್ರ ಬಗ್ಗೆ ಆಲೋಚನೆಗಳೇನಿದೆ? ಮಾಡಬೇಕು, ಮಾಡಲೇಬೇಕು ಒಂದು ಆಶೆ ಉಂಟು, ಅದನ್ನು ಇನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಆದರೆ ಅದಕ್ಕೀಗ ಒಂದು 15 ದಿವಸ ಒಳಗೆ ಒಂದು ಮುಹೂರ್ತವನ್ನು ಮಾಡ್ತೇವೆ. ಎರಡು ಸಮಯ ಹೋಗಬಹುದು, ಅದಕ್ಕೆ ಮಾಡ್ತೇವೆ 100% ಮಾಡ್ತೇವೆ. ಸರಿ, ಒಟ್ಟಾರೆ ನೀವು ಏನು ಕನ್ಸ್ಕೊಂಡಿದ್ರಿ ನುಡಿಸಿರಿ ವಿರಾಸದ ಬಗ್ಗೆ, ಅದೆಲ್ಲ ಸಾಕಾರಗೊಂಡಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಖಂಡಿತ ಹಾಗೆ ಎಲ್ಲವೂ ಸಾಕಾರಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗಬೇಕಿತ್ತು ಒಂದು ಮನಸ್ಸಿಗೆ ಸಮಾಧಾನ ತೃಪ್ತಿ ನನಗೆ ಆಗಿದೆ. ಯಾಕೆಂದರೆ ಎಲ್ಲವನ್ನೂ ಮಾಡಲಿಕ್ಕೆ ಅದು ಸಾಕಾರಗೊಂಡಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ತಪ್ಪು ನಾನು ಹೇಳಿದ್ರು. ಆದರೆ ಸರ್, ಒಟ್ಟಿನಲ್ಲಿ ಎಲ್ಲೇ ಒಳ್ಳೆಯದಿರಲಿ, ಎಲ್ಲೇ ಕಲೆ ಸಂಸ್ಕೃತಿಗಳು ಇಲ್ಲೇ ಇರಲಿ, ಅದೆಲ್ಲವೂ ನನ್ನಲ್ಲಿರಲಿ ಅನ್ನುವಂಥ ಆಲೋಚನೆ ನಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ವಿಶ್ವ ಅಭಿವೃದ್ಧಿ.